ವೆಲ್ಕಮ್ ಟು ಜಿಯೋಗ್ರಫಿ ಕ್ಲಾಸ್ ಫೈ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಕ್ಲೈಮೇಟ್ ಆಫ್ ಇಂಡಿಯಾ ಬಗ್ಗೆ ತಿಳ್ಕೊಳ್ಳೋಣ ಸೊ ಕ್ಲೈಮೇಟ್ ಆಫ್ ಇಂಡಿಯಾ ಅಂಡರ್ ನಲ್ಲಿ ಬರ್ತಕ್ಕಂಥ ಕಂಟೆಂಟ್ಸ್ ಅಂದ್ರೆ ನಾವೇನ ಸ್ಟಡಿ ಮಾಡ್ತೀವಿ ಅಂತ ನೋಡಿದ್ರೆ ಮೊದಲಿಗೆ ಇಂಟ್ರೊಡಕ್ಷನ್ ಇರುತ್ತೆ ಇಂಟ್ರೊಡಕ್ಷನ್ ನಲ್ಲಿ ನಾವು ಕ್ಲೈಮೇಟ್ ಅಂಡ್ ವೆದರ್ ನ ಡಿಫರೆನ್ಸಸ್ ಏನು ಡೆಫಿನೇಷನ್ ಏನು ಅಂತ ತಿಳ್ಕೊಳ್ಳೋಣ ಇದಾದ್ಮೇಲೆ ವಾಟ್ ಟೈಪ್ ಆಫ್ ಕ್ಲೈಮೇಟ್ ಡಸ್ ಇಂಡಿಯಾ ಹ್ಯಾವ್ ಸೊ ಇಂಡಿಯಾದ ಕ್ಲೈಮೇಟ್ ಯಾವ ರೀತಿಯದ್ದು ಅನ್ನೋದನ್ನ ತಿಳ್ಕೊಳ್ಳೋಣ ನೆಕ್ಸ್ಟ್ ಫೀಚರ್ಸ್ ಆಫ್ ಇಂಡಿಯನ್ ಕ್ಲೈಮೇಟ್ ಅದಾದ್ಮೇಲೆ

ಕ್ಲಾಸಿಫಿಕೇಶನ್ ಆಫ್ ಕ್ಲೈಮೆಟಿಕ್ ರೀಜನ್ ಆಫ್ ಇಂಡಿಯಾ ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ ಸೊ ಫಸ್ಟ್ ನಾವು ವೆದರ್ ಅಂಡ್ ಕ್ಲೈಮೇಟ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ವೆದರ್ ಇಸ್ ದ ಟೆಂಪರರಿ ಸ್ಟೇಟ್ ಆಫ್ ದ ಅಟ್ಮಾಸ್ಪಿಯರ್ ವೈಲ್ ಕ್ಲೈಮೇಟ್ ರೆಫರ್ಸ್ ಟು ದ ಆವರೇಜ್ ಆಫ್ ದ ವೆದರ್ ಕಂಡೀಷನ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಸೊ ಇಲ್ಲಿ ಫಸ್ಟ್ ಕ್ಲೈಮೇಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಕ್ಲೈಮೇಟ್ ಮೀನ್ಸ್ ಸಮ್ ಆಫ್ ಅಟ್ಮಾಸ್ಪರಿ ಕಂಡೀಷನ್ಸ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಅಟ್ಮಾಸ್ಪರಿಕ್ ಕಂಡೀಷನ್ ಅನ್ನ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅದನ್ನ ಕ್ಲೈಮೇಟ್ ಅಂತ ಕರಿತೇವೆ ಎಕ್ಸಾಂಪಲು ನಮ್ಮ ಇಂಡಿಯಾದ ಓವರ್ ಆಲ್ ಕ್ಲೈಮೆಟಿಕ್ ಕಂಡೀಷನ್ ಅರೌಂಡ್ ಒಂದು ತರ್ಟಿ ಇಯರ್ಸ್ ತಗೊಂಡ್ರೆ ಅದು ಲಾರ್ಜ್ ಏರಿಯಾಗೆ ಕವರ್ ಆಗುತ್ತೆ ಜೊತೆಗೆ ಲಾಂಗ್ ಪೀರಿಯಡ್ ಆಫ್ ಟೈಮಿಗೆ ಕವರ್ ಆಗುತ್ತೆ ಅದನ್ನ ನಾವು ಕ್ಲೈಮೇಟ್ ಅಂತ ಕರಿತೇವೆ ಅದೇ ರೀತಿ ವೆದರ್ ಅಂದ್ರೆ ಏನಂತಂದ್ರೆ ಸಮ್ ಆಫ್ ಅಟ್ಮಾಸ್ಪರಿಕ್ ಕಂಡೀಷನ್ಸ್ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂದರೆ ಶಾರ್ಟ್ ಪೀರಿಯಡ್ ಇದು ಸೇಮ್ ಅಟ್ಮಾಸ್ಪಿರಿಕ್ ಕಂಡೀಷನ್ ಬಟ್ ಯಾವುದೋ ಒಂದು ಸಿಟಿ ಈಗ ನಾವು ಇರ್ತಕ್ಕಂಥ ಸಿಟಿ ಆ ಸಿಟಿಯ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇರ್ತಕ್ಕಂಥ ಅಟ್ಮಾಸ್ಪಿರಿಕ್ ಕಂಡೀಷನ್ ನಾವು ವೆದರ್ ಅಂತೇವೆ ಎಕ್ಸಾಂಪಲ್ ಈಗ ಮಾರ್ನಿಂಗ್ ಒಂದು ವೆದರ್ ಇರುತ್ತೆ ಮತ್ತೆ ಈವ್ನಿಂಗ್ ವೆದರ್ ಚೇಂಜ್ ಆಗುತ್ತೆ ಇಲ್ಲ ಡೇ ಟು ಡೇ ಚೇಂಜ್ ಆಗುತ್ತೆ ಇಲ್ಲ ವೀಕ್ ಚೇಂಜ್ ಆಗುತ್ತೆ ಬಟ್ ಕ್ಲೈಮೇಟ್ ಆ ಥರ ಅಲ್ಲ ಇಟ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಸೊ ಇದಿಷ್ಟು ಮೇಜರ್ ಡಿಫ್ರೆನ್ಸ್ ಕ್ಲೈಮೇಟ್ ಮತ್ತೆ ವೆದರ್ಗೆ ವೆದರ್ ಚೇಂಜಸ್ ಕ್ವಿಕ್ಲಿ

ಅದು ಇರ್ತಕ್ಕಂಥ ಹೈಟ್ ಮತ್ತೆ ಸಿ ಇಂದ ಇರ್ತಕ್ಕಂಥ ಡಿಸ್ಟೆನ್ಸ್ ಈ ತುಂಬಾ ಒಂದ್ ಏಳೆಂಟು ಫ್ಯಾಕ್ಟರ್ಸ್ ಇದೆ ಅದರ ಮೇಲೆ ಅದರ ಕ್ಲೈಮೇಟ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಕ್ಲೈಮೇಟ್ ಚೇಂಜ್ ಆಗ್ತಾ ಹೋದಂಗೆ ಮಾನ್ಸೂನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನೆಲ್ಲ ಮುಂದೆ ಸ್ಟಡಿ ಮಾಡೋಣ ಸೊ ಈಗ ಈ ಪಾಯಿಂಟ್ ನೋಡೋದಿದ್ರೆ ದ ಕ್ಲೈಮೇಟ್ ಆಫ್ ಇಂಡಿಯಾ ಹ್ಯಾಸ್ ಡಿಸ್ಟಿಂಕ್ಟ್ ರೀಜನಲ್ ವೇರಿಯೇಷನ್ಸ್ ಬೈ ದ ಪ್ಯಾಟರ್ನ್ ಆಫ್ ವಿಂಡ್ಸ್ ಟೆಂಪರೇಚರ್ ಅಂಡ್ ರೈನ್ ಫಾಲ್ ಸೊ ಪ್ಯಾಟರ್ನ್ ಆಫ್ ವಿಂಡ್ಸ್ ಏನಿದೆ ಅಂದ್ರೆ ನಮ್ಮ ಭಾರತದ ಕಡೆಗೆ ಬರ್ತಕ್ಕಂಥ ಗಾಳಿ ವಿಂಡ್ ಮತ್ತೆ ಟೆಂಪರೇಚರ್ ಇಲ್ಲಿರ್ತಕ್ಕಂಥ ಟೆಂಪರೇಚರ್ ಮತ್ತೆ ರೈನ್ಫಾಲ್ ಸೊ ಇದ್ರ ಮೇಲೆ ನಮ್ಮ ಇಂಡಿಯಾದ ಕ್ಲೈಮೇಟ್ ರೀಜನಲ್ ವೈಸ್ ವೇರಿ ಆಗ್ತಾ ಹೋಗುತ್ತೆ ಅಂಡ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ರಿದಮ್ ಆಫ್ ಸೀಸನ್ಸ್ ಸೊ ಸೀಸನ್ಸ್ ಬರುತ್ತೆ ನಿಮ್ಗೆ ಗೊತ್ತು ಸಮ್ಮರ್ ಸೀಸನ್ ಬರುತ್ತೆ ವಿಂಟರ್ ಸ್ಪಾಸಿಫಿಕೇಶನ್ ನೆಕ್ಸ್ಟ್ ಕೊಡ್ತೀನಿ ನಾನು ಅಂಡ್ ಡಿಗ್ರಿ ಆಫ್ ವೆಟ್ನೆಸ್ ಆರ್ ಡ್ರೈನೆಸ್ ಸೊ ಇಲ್ಲಿ ಏನೇನಿದೆ ಪಾಯಿಂಟ್ಸ್ ಪ್ಯಾಟರ್ನ್ ಆಫ್ ವಿಂಡ್ಸ್ ಟೆಂಪರೇಚರ್ ರೈನ್ಫಾಲ್ ರಿದಮ್ ಆಫ್ ಸೀಸನ್ಸ್ ಅಂಡ್ ಡಿಗ್ರಿ ಆಫ್ ವೆಟ್ನೆಸ್ ಆರ್ ಡ್ರೈನೆಸ್ ಸೊ ಈ ಫ್ಯಾಕ್ಟರ್ಸ್ ಕ್ಲೈಮೇಟ್ ಇಂಡಿಯಾದಲ್ಲಿ ರೀಸನ್ ವೈಸ್ ಚೇಂಜ್ ಆಗೋದಕ್ಕೆ ಅವ್ರ ವೇರಿ ಆಗೋದಿಕ್ಕೆ ಕಾರಣ ಆಗಿರುತ್ತೆ ಸೊ ಇವಾಗ ನಿಮಗೆ ಕ್ಲೈಮೇಟ್ ಅಂಡ್ ವೆದರ್ ಏನು ಅಂತ ಗೊತ್ತಾಗಿದೆ ಅಂದರೆ ಈಗ ವಾತಾವರಣದಲ್ಲಿ ಉಂಟಾಗುವಂತಹ ತಾತ್ಕಾಲಿಕ ಬದಲಾವಣೆಗಳು ಏನಿದೆ ಇದನ್ನ ನಾವು ಹವಾಮಾನ ಅಂತ ಕರಿತೇವೆ ಅದೇ ರೀತಿ ಇಂತಹ ಹವಾಮಾನವು ದೀರ್ಘಕಾಲದವರೆಗೆ ಮುಂದುವರೆಯುವ ಸರಾಸರಿ ಗುಣವಿಶೇಷ ಏನಿದೆ ಇದನ್ನು ವಾಯುಗುಣ ಅಂತ ಕರಿತೇವೆ ಸೊ ಅಂದ್ರೆ ವಾಯುಗುಣ ಆ ಪ್ರದೇಶದ ಭೂ ಸ್ವರೂಪವನ್ನ ಆಧರಿಸಿರುತ್ತದೆ ಯಾವುದೇ ಒಂದು ಸ್ಥಳದ ದೀರ್ಘ ಅವಧಿ ಅರೌಂಡ್ ಒಂದು ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಅಂದ್ರೆ ಈಗ ಹವಾಮಾನ ಏನಿದೆ ಇದು ಟೆಂಪರರಿ ಚೇಂಜಸ್ ಒಂದು ಇದ್ರಲ್ಲಿ ನಮ್ಮ ರೀಜನ್ ಅಲ್ಲಿ ಈ ಟೆಂಪರರಿ ಚೇಂಜಸ್ ಅನ್ನ ಅರೌಂಡ್ ಒಂದು ಫಾರ್ಟಿ ಫಿಫ್ಟಿ ಇಯರ್ಸ್ ಹಂಡ್ರೆಡ್ ಇಯರ್ಸ್ ಕನ್ಸಿಡರ್ ಮಾಡಿದ್ರೆ ಅದನ್ನ ವಾಯುಗುಣ ಅಂತ ಕರಿತೇವೆ ಇದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡುವಂತದನ್ನ ನಾವು ಕ್ಲೈಮೆಟಾಲಜಿ ಅಂತ ಕರಿತೇವೆ ಅಂದ್ರೆ ವಾಯುಗುಣ ಶಾಸ್ತ್ರ ಅಂತ ಕರಿತೇವೆ ಸೊ ಇದಿಷ್ಟು ಕೀ ಪಾಯಿಂಟ್ಸ್ ನೆಕ್ಸ್ಟ್ ಇಂಡಿಯನ್ ಮಾನ್ಸೂನ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಮಾನ್ಸೂನ್ ಅನ್ನೋ ವರ್ಡ್ ಅರೇಬಿಕ್ ವರ್ಡ್ ಮೌಸಿನ್ ಅನ್ನೋ ವರ್ಡ್ ಇಂದ ನಾವು ತಗೊಂಡಿದೀವಿ ಮಾನ್ಸೂನ್ ಅನ್ನೋ ವರ್ಡ್ ಅನ್ನ ಅರೇಬಿಕ್ ವರ್ಡ್ ಮೌಸಿನ್ ಇಂದ ತಗೊಂಡಿದೀವಿ ಆರ್ ಫ್ರಮ್ ಮಲಯನ್ ವರ್ಡ್ ಮಾನ್ಸಿನ್ ಮೀನಿಂಗ್ ಏನಂತಂದ್ರೆ ಸೀಸನ್ ಅಂತ ಅರ್ಥ ಸೊ ಈ ಮಾನ್ಸೂನಿನ ಇನ್ನೊಂದು ಮೀನಿಂಗ್ ಏನು ಮಲಯನ್ ವರ್ಡ್ ಅಲ್ಲಿ ಅಂದ್ರೆ ಸೀಸನ್ ಅಂತ ಅರ್ಥ ದ ಟರ್ಮ್ ಮಾನ್ಸೂನ್ ಹ್ಯಾಸ್ ಬೀನ್ ಡಿರೈವ್ ಫ್ರಮ್ ಅರೇಬಿಕ್ ವರ್ಡ್ ಮೌಸಿನ್ ಆರ್ ಫ್ರಮ್ ದ ಮಲಯನ್ ವರ್ಡ್ ಮಾನ್ಸಿನ್

ವಿಚ್ ರಿವರ್ಸ್ ದರ್ ಡೈರೆಕ್ಷನ್ ಇಸ್ ದ ಚೇಂಜ್ ಆಫ್ ಸೀಸನ್ ಅಂತ ಡಿಫೈನ್ ಮಾಡ್ತೇವೆ ದ ಮಾನ್ಸೂನ್ ಇಸ್ ಅ ಡಬಲ್ ಸಿಸ್ಟಮ್ ಆಫ್ ಸೀಸನಲ್ ವಿಂಡ್ಸ್ ಏನಕ್ಕೆ ಹಿಂಗೆ ಕರಿತೀವಿ ಅಂತಂದ್ರೆ ದ ಫ್ಲೋ ಫ್ರಮ್ ಸಿ ಟು ಲ್ಯಾಂಡ್ ಡ್ಯೂರಿಂಗ್ ದ ಸಮ್ಮರ್ ಸಮ್ಮರ್ ನಲ್ಲಿ ಇಂದ ಲ್ಯಾಂಡ್ ಬರ್ತವೆ ಬಟ್ ವಿಂಟರ್ ನಲ್ಲಿ ರಿವರ್ಸ್ ಆಗುತ್ತೆ ಇದು ಅಂದ್ರೆ ಲ್ಯಾಂಡ್ ಟು ಸಿ ಹೋಗುತ್ತೆ ಆದ್ರಿಂದ ಇದನ್ನ ಡಬಲ್ ಸಿಸ್ಟಮ್ ಆಫ್ ಸೀಸನಲ್ ವಿಂಡ್ಸ್ ಅಂತ ಕರಿತವೆ ಸೊ ಇವಾಗ ನಿಮಗೆ ಮಾನ್ಸೂನ್ ಅನ್ನ ಡೆಫಿನೇಶನ್ ಗೊತ್ತಾಗಿದೆ ಅದರ ಮೀನಿಂಗ್ ಗೊತ್ತಾಗಿದೆ ಮತ್ತೆ ಅದರ ಡ್ಯಲ್ ನೇಚರ್ ಬಗ್ಗೆ ಗೊತ್ತಾಗಿದೆ ಈಗ ಹಾಗಾದ್ರೆ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿಯ ಮಾನ್ಸೂನ್ಸ್ ಬರುತ್ತೆ ನಮ್ಗೆ ಯಾವ ಮಾನ್ಸೂನ್ ಅತಿ ಹೆಚ್ಚು ಮಳೆಯನ್ನ ತಂದು ಕೊಡುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಿದ್ರೆ ಇಂಡಿಯಾ ರಿಸೀವ್ಸ್ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಇನ್ ಸಮ್ಮರ್ ಸಮ್ಮರ್ ನಲ್ಲಿ ನಮ್ಮ ಇಂಡಿಯಾಗೆ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಬರುತ್ತೆ ವಿಂಟರ್ ನಲ್ಲಿ ನಾರ್ತ್ ಈಸ್ಟ್ ಮಾನ್ಸೂನ್ ವಿಂಡ್ಸ್ ಬರುತ್ತೆ ಸೊ ಈ ಸೌತ್ ವೆಸ್ಟ್ ನಾರ್ತ್ ಈಸ್ಟ್ ಇಲ್ಲೇ ನೀವು ಅರ್ಥ ಮಾಡ್ಕೊಬೋದು ಯಾವ ಕಡೆಯಿಂದ ವಿಂಡ್ಸ್ ಬರುತ್ತೆ ಅಂತ ಸೊ ನಮ್ಮ ಇಂಡಿಯಾಗೆ ಸೌತ್ ವೆಸ್ಟ್ ಡೈರೆಕ್ಷನ್ ಯಾವ್ದಿದೆ ಆ ಕಡೆಯಿಂದ ಸಮ್ಮರ್ ನಲ್ಲಿ ವಿಂಡ್ಸ್ ಬರುತ್ತೆ ನಾರ್ತ್ ಈಸ್ಟ್ ಇಂದ ವಿಂಟರ್ ಅಲ್ಲಿ ಬರುತ್ತೆ ಸೌತ್ ವೆಸ್ಟ್ ಮಾನ್ಸೂನ್ಸ್ ಆರ್ ಫಾರ್ಮ್ಡ್ ಡ್ಯೂ ಟು ಇಂಟೆನ್ಸ್ ಲೋ ಪ್ರೆಷರ್ ಸಿಸ್ಟಮ್ ಫಾರ್ಮ್ಡ್ ಓವರ್ ದ ಟಿಬೆಟಿಯನ್ ಪ್ಲಾಟು ಸೊ ಟಿಬೆಟಿಯನ್ ಪ್ಲಾಟು ನಲ್ಲಿ ಲೋ ಪ್ರೆಷರ್ ಸಿಸ್ಟಮ್ ಇಂದ ಸೌತ್ ವೆಸ್ಟ್ ಮಾನ್ಸೂನ್ಸ್ ಜನರೇಟ್ ಆಗುತ್ತೆ ಅದೇ ರೀತಿ ನಾರ್ತ್ ಈಸ್ಟ್ ಮಾನ್ಸೂನ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಹೈ ಪ್ರೆಷರ್ ಶೆಲ್ಸ್ ಓವರ್ ಟಿಬೆಟಿಯನ್ ಅಂಡ್ ಸೈಬೀರಿಯನ್ ಪ್ಲ್ಯಾಟೂಸ್

ಇದು ಸೌತ್ ಈಸ್ಟರ್ನ್ ಕೋಸ್ಟ್ ಏನಿದೆ ಆ ಕಡೆಗೆ ಹೆಚ್ಚು ಮಳೆ ಎಕ್ಸಾಂಪಲ್ ಯಾವ್ಯಾವ ಪ್ರದೇಶ ಅಂದ್ರೆ ಸೀಮಾಂಧ್ರ ಆಫ್ ಆಂಧ್ರ ಪ್ರದೇಶ್ ಅಂಡ್ ಕೋಸ್ಟ್ ಆಫ್ ತಮಿಳುನಾಡು ಕಂಟ್ರೀಸ್ ಲೈಕ್ ಇಂಡಿಯಾ ಇಂಡೋನೇಷ್ಯಾ ಬಾಂಗ್ಲಾದೇಶ್ ಮಯನ್ಮಾರ್ ರಿಸೀವ್ ಮೋಸ್ಟ್ ಆಫ್ ದ ಆನ್ಯುಯಲ್ ರೈನಿಂಗ್ ಡ್ಯೂರಿಂಗ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಸೊ ನಮ್ಮ ಇಂಡಿಯಾ ಇಂಡೋನೇಷ್ಯಾ ಬಾಂಗ್ಲಾದೇಶ್ ಮಯಾನ್ಮಾರ್ ಇಂಥ ಕಂಟ್ರೀಸ್ ಗಳಿಗೆಲ್ಲ ಅತಿ ಹೆಚ್ಚು ಮಳೆ ಆಗುವಂಥದ್ದು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ನಲ್ಲಿ ವೆರಾಸ್ ಸೌತ್ ಈಸ್ಟ್ ಚೈನಾ ಜಪಾನ್ ರಿಸೀವ್ ಮೋಸ್ಟ್ ಆಫ್ ದ ಆನ್ಯುಯಲ್ ರೈನ್ಫಾಲ್ ಡ್ಯೂರಿಂಗ್ ನಾರ್ತ್ ಈಸ್ಟ್ ರೈನ್ಫಾಲ್ ಸೀಸನ್ ನಮ್ಗೆ ಇಂಪಾರ್ಟೆಂಟ್ ಆಗುವಂಥದ್ದು ಇಂಡಿಯಾ ಬಗ್ಗೆ ಸೊ ಇಂಡಿಯಾ ಯಾವ ಮಾನ್ಸೂನ್ ನಲ್ಲಿ ಅತಿ ಹೆಚ್ಚು ಮಳೆಯನ್ನ ರಿಸೀವ್ ಮಾಡುತ್ತೆ ಅಂತ ನಿಮ್ಗೆ ಆಪ್ಷನ್ ಅನ್ನ ಕೊಟ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಆರ್ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಬರೆದ್ರೆ ನೀವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಟಿಕ್ ಮಾಡ್ಬೇಕಾಗುತ್ತೆ ಸೊ ಇಂಡಿಯಾಗೆ ಅತಿ ಹೆಚ್ಚು ಮಳೆ ಆಗುವಂಥದ್ದು ಸೌತ್ ವೆಸ್ಟ್ ಮಾನ್ಸೂನ್ ನಿಂದ ಸೊ ಇದಿಷ್ಟು ನಿಮ್ಗೆ ಇಂಟ್ರೊಡಕ್ಷನ್ ಅಷ್ಟೇ ನೆಕ್ಸ್ಟ್ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಸೌತ್ ವೆಸ್ಟ್ ಮಾನ್ಸೂನ್ ಎಲ್ಲಿ ಒರಿಜಿನೇಟ್ ಆಗುತ್ತೆ ಅದು ಫಾರ್ಮ್ ಆಗೋದಕ್ಕೆ ರೀಸನ್ ಏನು ಮತ್ತೆ ಯಾವ ಯಾವ ಪ್ರದೇಶಕ್ಕೆ ಅತಿ ಹೆಚ್ಚು ಮಳೆ ಅತಿ ಹೆಚ್ಚು ಕಡಿಮೆ ಮಳೆ ಆಗುತ್ತೆ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗೋಣ ಈಗ ನೆಕ್ಸ್ಟ್ ವಾಟ್ ಟೈಪ್ ಆಫ್ ಕ್ಲೈಮೇಟ್ ಡಸ್ ಇಂಡಿಯಾ ಹ್ಯಾವ್ ಅಂದ್ರೆ ಈಗ ಕ್ಲೈಮೇಟ್ ಬಗ್ಗೆ ನಾವು ತಿಳ್ಕೊಂಡ್ವಿ ಬಟ್ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಕ್ಲೈಮೇಟ್ ಯಾವುದು ಇದಕ್ಕೆ ಒನ್ ವರ್ಡ್ ಆನ್ಸರ್ ಬಂದು ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಸೊ ಇಂಡಿಯಾ ಹ್ಯಾವ್ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಏನಕ್ಕೆ ಈಗ ಫಸ್ಟ್ ಒಂದು ಇಂಟ್ರೊಡಕ್ಷನ್ ತಿಳ್ಕೊಳ್ಳಿ ಈಗ ನಮ್ಮ ವರ್ಲ್ಡ್ ಅನ್ನ ಅಸ್ಯೂಮ್ ಮಾಡ್ಕೊಳ್ಳಿ ಒಂದು ರೌಂಡ್ ಆಗಿದೆ ಜೀರೋ ಡಿಗ್ರಿನಲ್ಲಿ ಈಕ್ವೇಟರ್ ಪಾಸ್ ಆಗುತ್ತೆ ಸೊ ಈಕ್ವೇಟರ್ ಪಾಸ್ ಆದ್ಮೇಲೆ ಅದರಿಂದ ನೆಕ್ಸ್ಟ್ ಬರುವಂತದ್ದು ಟ್ರಾಪಿಕಲ್ ರೀಸನ್ ಅದಾದ್ಮೇಲೆ ಬರುವಂತದ್ದು ಟೆಂಪರೇಟ್ ರೀಸನ್ ಅದಾದ್ಮೇಲೆ ಪೋಲ್ ಪೋಲ್ನಲ್ಲಿ ಕೋಲ್ಡ್ ರೀಸನ್ ಸೊ ನಮ್ಮ ಇಂಡಿಯಾ ಇರೋವಂಥದ್ದು ಟ್ರಾಪಿಕಲ್ ಮತ್ತೆ ಟೆಂಪರೇಟ್ ಈ ರೀಜನ್ ಅಲ್ಲಿ ಬರುತ್ತೆ ನಮ್ಮ ಇಂಡಿಯಾವನ್ನು ನಾವು ಟ್ರಾಪಿಕಲ್ ಕಂಟ್ರಿ ಅಂತ ಕೂಡ ಕನ್ಸಿಡರ್ ಮಾಡ್ತೇವೆ ಸೊ ಇಂಡಿಯಾ ಕ್ಲೈಮೇಟ್ ಕ್ಲೋಸ್ಲಿ ರಿಸೆಂಬಲ್ಸ್ ದ ಕ್ಲೈಮೇಟ್ ದಟ್ ಆಫ್ ಅ ಟ್ರಾಪಿಕಲ್ ಕಂಟ್ರಿ ಆಲ್ದೋ ಇಟ್ಸ್ ನಾರ್ದನ್ ಪಾರ್ಟ್ ಈಸ್ ಸಿಚುಯೇಟೆಡ್ ಇನ್ ದ ಟೆಂಪರೇಟ್ ಬೆಲ್ಟ್ ಸೊ ಏನಾಗುತ್ತೆ ಇಲ್ಲಿ ನಮ್ಮ ಸೌತ್ ಪಾರ್ಟ್ ಟ್ರಾಪಿಕಲ್ ಇದೆ ಬಟ್ ನಾರ್ತ್ ಪಾರ್ಟ್ ಟೆಂಪರೇಟ್ ಬೆಲ್ಟ್ ಅಲ್ಲಿ ಇದೆ ಸೊ ಈಗ ಈಕ್ವೇಟರ್ ಇಂದ ಮೇಲ್ಗಡೆ ನಮ್ಮ ಇಂಡಿಯಾ ಇದೆ ಟ್ರಾಪಿಕಲ್ ಫಸ್ಟ್ ಬರುತ್ತೆ ಅದಾದ್ಮೇಲೆ ಟೆಂಪರೇಟ್ ಬರುತ್ತೆ ಲಾಸ್ಟ್ ಪೋಲ್ ರೀಜನ್ ಏನಿದೆ ಇದು ಕೋಲ್ಡ್ ರೀಜನ್ ಆಗುತ್ತೆ ಸೊ ನಮ್ಮ ಇಂಡಿಯಾ ಟ್ರಾಪಿಕಲ್ ಟೆಂಪರೇಟ್ ಎರಡರಲ್ಲಿ ಇದ್ರೂ ಕೂಡ ನಮ್ದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟ್ರಾಪಿಕಲ್ ಕ್ಲೈಮೇಟ್ ಅನ್ನ ರಿಸೆಂಬಲ್ ಮಾಡುತ್ತೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಇಸ್ ಸಪರೇಟೆಡ್ ಫ್ರಮ್ ರೆಸ್ಟ್ ಆಫ್ ಏಷ್ಯಾ ಬೈ ಲಾಫ್ಟಿ ಹಿಮಾಲಯನ್ ರೇಂಜಸ್ ಸೊ ಇದನ್ನ ನಿಮಗೆ ಸೆಕೆಂಡ್ ಕ್ಲಾಸ್ನಲ್ಲೇ ಹೇಳಿದ್ದೇನೆ ಹಿಮಾಲಯನ್ ಮೌಂಟೇನ್ಸ್ ಬೇರೆ ಎಲ್ಲ ಏಷ್ಯಾದಲ್ಲಿ ರಾಷ್ಟ್ರಗಳ ಎಕ್ಸಾಂಪಲ್ ಚೈನಾ ನೇಪಾಳ್ ಭೂತಾನ್ ಇಂಥ ಕಂಟ್ರೀಸ್ ಇಂದ ಹಿಮಾಲಯನ್ ರೇಂಜಸ್ ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ ಅನ್ನ ಸಪರೇಟ್ ಮಾಡುತ್ತೆ ಇದರ ಜೊತೆಗೆ ಬ್ಲಾಕ್ ದ ಕೋಲ್ಡ್ ಏರ್ ಮಾಸಸ್ ಮೂವಿಂಗ್ ಸೌತ್ ವರ್ಡ್ ಫ್ರಮ್ ದ ಸೆಂಟ್ರಲ್ ಏಷ್ಯಾ ಸೆಂಟ್ರಲ್ ಏಷ್ಯಾ ಕಡೆಯಿಂದ ಬರತಕ್ಕಂಥ ಕೋಲ್ಡ್ ಏರ್ ಮಾಸಸ್ ಅನ್ನ ಕೂಡ ಇವು ತಡಿತವೆ ಇದರ ಪರಿಣಾಮವಾಗಿ ಆಸ್ ಎ ರಿಸಲ್ಟ್ ಡ್ಯೂರಿಂಗ್ ವಿಂಟರ್ಸ್ ದ ನಾರ್ದರ್ನ್ ಹಾಫ್ ಆಫ್ ಇಂಡಿಯಾ ಇಸ್ ವಾರ್ಮರ್ ಬೈ ತ್ರೀ ಟು ಏಟ್ ಡಿಗ್ರಿ ಸೆಲ್ಶಿಯಸ್ ದನ್ ಅದರ್ ಏರಿಯಾಸ್ ತೊಕೆಟೆಡ್ ಆನ್ ಸೇಮ್ ಲ್ಯಾಟಿಟ್ಯೂಡ್ ಅದೇ ಸೇಮ್ ಲ್ಯಾಟಿಟ್ಯೂಡ್ ನಲ್ಲಿ ಬೇರೆ ಪ್ರದೇಶ ಅದರ್ ದನ್ ಇಂಡಿಯಾ ಬೇರೆ ಕಂಟ್ರಿನಲ್ಲಿ ಪ್ರೆಷರ್ ಒಂದು ತರ್ಟಿ ಫೈವ್ ಇದ್ರೆ ಇಂಡಿಯಾದಲ್ಲಿ ತ್ರೀ ಟು ಏಟ್ ಡಿಗ್ರಿ ಸೆಲ್ಶಿಯಸ್ ಜಾಸ್ತಿ ಇರುತ್ತೆ ರೀಸನ್ ಏನಕ್ಕೆ ಅಂತಂದ್ರೆ

ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಯಾರಿಗಾದರೂ ಕೇಳಿದಾಗ ಏನಕ್ಕೆ ನಮ್ದು ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ಸೊ ಈಗ ನಾನು ಹೇಳಿದ ಪಾಯಿಂಟ್ಸ್ ಅಲ್ಲೆಲ್ಲ ಫಸ್ಟ್ ಹೇಳಿದ್ದು ನಾನು ನಾರ್ತ್ ಸೈಡಲ್ಲಿ ಏನಕ್ಕೆ ಟೆಂಪರೇಚರ್ ಜಾಸ್ತಿ ಇರುತ್ತೆ ಅಂದರೆ ಸೇಮ್ ಲ್ಯಾಟಿಟ್ಯೂಡ್ ಅಲ್ಲಿ ಬೇರೆ ಕಂಟ್ರಿನಲ್ಲಿ ಕಡಿಮೆ ಇರುತ್ತೆ ಬಟ್ ಇಲ್ಲಿ ಏನಕ್ಕೆ ಜಾಸ್ತಿ ಇರುತ್ತೆ ಅನ್ನೋದನ್ನ ಹೇಳಿದೆ ಇವಾಗ ಸದ್ರನ್ ಸೆಕ್ಷನ್ ಬಗ್ಗೆ ಹೇಳಿದೆ ಮತ್ತು ಇವಾಗ ಇದನ್ನ ನೋಡಿ ನಾರ್ತ್ ಇಂಡಿಯನ್ ಪ್ಲೇನ್ಸ್ ಆರ್ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಹಾಟ್ ಡ್ರೈ ವಿಂಡ್ ಕಾಲ್ಡ್ ಲೂ ಬ್ಲೋಯಿಂಗ್ ಫ್ರಮ್ ತಾರ್ ಬಲೂಚ್ ಅಂಡ್ ಇರಾನಿಯನ್ ಡೆಸರ್ಟ್ಸ್ ಸೊ ಈ ತಾರ್ ಮರುಭೂಮಿ ಮತ್ತೆ ಬಲೌಜ್ ಮತ್ತೆ ಇರಾನಿಯನ್ ಡೆಸರ್ಟ್ಸ್ ಇಂದ ಬರ್ತಕ್ಕಂತ ಒಂದು ಹಾಟ್ ಡ್ರೈವ್ ವಿಂಡ್ ಏನಿದೆ ಇದರಿಂದ ನಾರ್ತ್ ಇಂಡಿಯನ್ ಇನ್ನೂ ಜಾಸ್ತಿ ಏನಾಗುತ್ತೆ ಹೀಟ್ ಆಗುತ್ತೆ ದಿಸ್ ಇನ್ಕ್ರೀಸಸ್ ದ ಎ ಲೆವೆಲ್ ಕಂಪೇರಬಲ್ ಟು ಆಫ್ ಸದರ್ನ್ ಪಾರ್ಟ್ಸ್ ಆಫ್ ಅ ಕಂಟ್ರಿ ಸೊ ಸದರನ್ ಪಾರ್ಟ್ ಏನ್ ಟೆಂಪರೇಚರ್ ಇದೆ ನಮ್ದು ಟ್ರಾಪಿಕಲ್ ರೀಜನ್ ನಾದ್ರನ್ ಪಾಯಿಂಟ್ ಟೆಂಪರೇಚರ್ ಅಲ್ಲಿ ಇದ್ರು ಕೂಡ ಈ ಲೂ ವಿಂಡ್ ಬರೋದ್ರಿಂದ ಮತ್ತೆ ಹಿಮಾಲಯಗಳು ಕೋಲ್ಡ್ ನರ್ಮಾಸಸ್ ಅನ್ನು ತಡೆಯೋದ್ರಿಂದ ಇನ್ನು ಹೀಟ್ ಜಾಸ್ತಿ ಆಗುತ್ತೆ ದಸ್

ಸೊ ಇವಾಗ ನಾವು ಫೀಚರ್ಸ್ ಆಫ್ ಇಂಡಿಯನ್ ಕ್ಲೈಮೇಟ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ರೈನ್ಫಾಲ್ ಬಗ್ಗೆ ನೋಡೋಣ ಅದಾದ್ಮೇಲೆ ಟೆಂಪರೇಚರ್ ಬಗ್ಗೆ ತಿಳ್ಕೊಳ್ಳೋಣ ಈಗ ದ ಕ್ಲೈಮೇಟ್ ಇನ್ ಮೋಸ್ಟ್ ಆಫ್ ದ ರೀಜನ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಡಿಸ್ಟಿಂಕ್ ವೆಟ್ ಅಂಡ್ ಡ್ರೈ ಸೀಸನ್ಸ್ ಸೊ ನಮ್ಮ ಕ್ಲೈಮೇಟ್ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಸೊ ಇದರಲ್ಲಿ ನಾವು ನೋಡುವಂಥದ್ದು ಡಿಸ್ಟಿಂಕ್ ವೆಟ್ ಅಂಡ್ ಡ್ರೈ ಸೀಸನ್ಸ್ ಅಂದ್ರೆ ಫಸ್ಟ್ ಸಮ್ಮರ್ ಬರುತ್ತೆ ಆಮೇಲೆ ವಿಂಟರ್ ಬರುತ್ತೆ ಈ ತರ ಆಲ್ಟರ್ನೇಟಿವ್ ಡಿಸ್ಟಿಂಕ್ಟ್ ಆಗಿರುತ್ತೆ ಸೊ ಬಟ್ ಕೆಲವೊಂದು ಪ್ಲೇಸಸ್ ಲೈಕ್ ತಾರ್ ಡೆಸರ್ಟ್ ಇಲ್ಲಿ ವೆಟ್ ಸೀಸನ್ ಇರೋದಿಲ್ಲ ಸೊ ನೆಕ್ಸ್ಟ್

ವೈಲ್ ಅಟ್ ಜೈಸಲ್ಮೇರ್ ಮೇರ್ ರಾಜಸ್ಥಾನಲ್ಲಿ ಇರತಕ್ಕಂಥದ್ದು ಇಲ್ಲಿ ಆನ್ಯುಯಲ್ ರೈನ್ಫಾಲ್ ರೇರ್ಲಿ ಎಕ್ಸೀಡ್ಸ್ ಟ್ವೆಲ್ ಸೆಂಟಿಮೀಟರ್ ಈಗ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಇಲ್ಲಿ ಮೌಸಿನ್ ರಾಮ್ ಮತ್ತು ಚಿರಾಪುಂಜಿ ಇದು ಮೇಘಾಲಯಲ್ಲಿ ಇರುವಂಥದ್ದು ಇಲ್ಲಿ ಆನ್ಯುಯಲ್ ರೈನ್ಫಾಲ್ ತೌಸಂಡ್ ಸೆಂಟಿಮೀಟರ್ ಇದ್ರೆ ಜೈಸಲ್ಮೇರ್ ರಾಜಸ್ಥಾನ್ ಏನಿದೆ ಇಲ್ಲಿ ಅಪರೂಪಕ್ಕೆ ಯಾವಾಗಾದರೂ ಟ್ವೆಲ್ ಸೆಂಟಿಮೀಟರ್ ಎಕ್ಸೀಡ್ ಆಗುತ್ತೆ ಸೊ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅದರಿಂದ ಮೀನ್ ಆನ್ಯುಯಲ್ ರೈನ್ಫಾಲ್ ಕೂಡ ರೀಸನ್ ಟು ರೀಸನ್ ವೇರಿ ಆಗುತ್ತೆ ನೆಕ್ಸ್ಟ್ ಗಂಗಾ ಡೆಲ್ಟಾ ಅಂಡ್ ಕೋಸ್ಟಲ್ ಪ್ಲೇನ್ ಆಫ್ ಒಡಿಶಾ

ವೈಲ್ ದ ರೈನ್ಸ್ ಆರ್ ಅವೈಟೆಡ್ ಟಿಲ್ ಅರ್ಲಿ ಜುಲೈ ಅಟ್ ಪ್ಲೇಸಸ್ ಇಂದ ನಾರ್ತ್ ವೆಸ್ಟ್ ಇಂಡಿಯಾ ಸೊ ಇದಿಷ್ಟು ರೈನ್ಫಾಲ್ನ ಡಿಸ್ಟಿಂಟ್ ಅಂದರೆ ನಮ್ಮ ಇಂಡಿಯನ್ ಕ್ಲೈಮೇಟ್ ಎಷ್ಟು ಡಿಸ್ಟಿಂಕ್ಟ್ ಆಗಿದೆ ಅಂತಂದರೆ ಈಗ ಈ ಪಾಯಿಂಟನ್ನೇ ನೋಡಿ ಒಡಿಶಾ ಅಂದರೆ ಉತ್ಕಲ್ ಪ್ಲೇನ್ ಬಗ್ಗೆ ನಿಮಗೆ ಗೊತ್ತು ಕೋಸ್ಟಲ್ ಪ್ಲೇನು ಕೋರಾಮಂಡಲ್ ಕೋಸ್ಟಲ್ ಪ್ಲೇನ್ ಬಗ್ಗೆನೂ ಗೊತ್ತು ಇದೆಲ್ಲ ಬರುವಂಥದ್ದು ಈಸ್ಟರ್ನ್ ಈ ಕಡೆ ಬರ್ತ ಬರುವಂಥದ್ದು ಬಟ್ ಇಲ್ಲಿ ಉತ್ಕಲ್ ಪ್ಲೇನಲ್ಲಿ ಮಳೆ ಆಗುತ್ತೆ ಬಟ್ ಕೋರಮಂಡಲ್ ಕೋ ಕೋಸ್ಟು ಡ್ರೈ ಆಗಿರುತ್ತೆ ಆ ಟೈಮ್ನಲ್ಲಿ ಅದೇ ರೀತಿ ಗೋವಾ ಹೈದರಾಬಾದ್ ಪಟ್ನಾ ಇದಿಷ್ಟು ಸೌತ್ ವೆಸ್ಟ್ ಮಾನ್ಸೂನ್ ಇಂದ ಫಸ್ಟ್ ಕ್ವಾರ್ಟರ್ ಆಫ್ ಜೂನ್ ಅಲ್ಲಿ ಮಳೆ ಆಗುತ್ತೆ ಬಟ್ ನಾರ್ತ್ ವೆಸ್ಟ್ ಇಂಡಿಯಾಗೆ ಈ ಟೈಮ್ ಅಲ್ಲಿ ಮಳೆ ಇರೋದಿಲ್ಲ ಸೊ ಇದಿಷ್ಟು ಫೀಚರ್ಸ್ ಆಫ್ ರೈನ್ಫಾಲ್ ಅಂಡರ್ ಇಂಡಿಯನ್ ಕ್ಲೈಮೇಟ್ ಸೊ ನೆಕ್ಸ್ಟ್ ಟೆಂಪರೇಚರ್ ಈಗ ಡಯರ್ನಲ್ ಟೆಂಪರೇಚರ್ ಮತ್ತೆ ಆನ್ಯುಯಲ್ ಟೆಂಪರೇಚರ್ ಅಂತ ಬರುತ್ತೆ ಆನ್ಯುಯಲ್ ಟೆಂಪರೇಚರ್ ನಿಮ್ಗೆಲ್ಲ ಅರ್ಥ ಆಗ್ಬಿಡುತ್ತೆ ಬಟ್ ವಾಟ್ ಈಸ್ ಡಯರ್ನಲ್ ಟೆಂಪರೇಚರ್ ಈ ಟರ್ಮ್ ನಿಮ್ಗೆ ಹೊಸದು ಅನ್ಸುತ್ತೆ ಸೊ ಏನಂತಂದ್ರೆ ಡಯರ್ನಲ್ ಟೆಂಪರೇಚರ್ ಅಂದ್ರೆ ನೋಟ್ ಮಾಡ್ಕೊಳ್ಳಿ ಡಯರ್ನಲ್ ರೇಂಜ್ ಆಫ್ ಟೆಂಪರೇಚರ್ ಅಂದ್ರೆ ಏನಂತಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ದ ಹೈಯೆಸ್ಟ್ ಟೆಂಪರೇಚರ್ ಅಂಡ್ ಲೋಯೆಸ್ಟ್ ಟೆಂಪರೇಚರ್ ಇನ್ ದಟ್ ಸ್ಪೆಸಿಫಿಕ್ ಡೇ ಇನ್ನ ರಿಪೀಟ್ ಮಾಡ್ತೇನೆ ಡಯರ್ನಲ್ ರೇಂಜ್ ಆಫ್ ಟೆಂಪರೇಚರ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಹೈಯೆಸ್ಟ್ ಟೆಂಪರೇಚರ್ ಅಂಡ್ ಲೋಯೆಸ್ಟ್ ಟೆಂಪರೇಚರ್ ಇನ್ ದಟ್ ಸ್ಪೆಸಿಫಿಕ್ ಡೇ ಬಟ್ ಆನ್ಯುಯಲ್ ರೇಂಜ್ ಆಫ್ ಟೆಂಪರೇಚರ್ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ದ ಮ್ಯಾಕ್ಸಿಮಮ್ ಟೆಂಪರೇಚರ್ ರೀಚ್ಡ್ ಅಂಡ್ ದ ಮಿನಿಮಮ್ ಟೆಂಪರೇಚರ್ ರೀಚ್ಡ್ ಇನ್ ಓಲ್ ಇಯರ್ ಇನ್ ಎ ಸ್ಪೆಸಿಫಿಕ್ ರೀಜನ್ ಸೊ ಇವಾಗ ಹೈಯೆಸ್ಟ್ ಡಯರ್ನಲ್ ಟೆಂಪರೇಚರ್ ರೇಂಜ್ ಯಾವಾಗ ಎಲ್ಲ ಕಾರ್ ಆಗುತ್ತೆ ತಾರ್ ಡೆಸರ್ಟ್ ನಲ್ಲಿ ಬಟ್ ಹೈಯೆಸ್ಟ್ ಆನ್ಯುಯಲ್ ಟೆಂಪರೇಚರ್ ರೇಂಜಸ್ ಆರ್ ರೆಕಾರ್ಡೆಡ್ ಇನ್ ಹಿಮಾಲಯನ್ ರೀಜನ್ಸ್ ಡಯರ್ನಲ್ ಟೆಂಪರೇಚರ್ ಹೈಯೆಸ್ಟ್ ಇರುವಂತದ್ದು ತಾರ್ ಡೆಸರ್ಟ್ ನಲ್ಲಿ ಆದ್ರೆ ಹೈಯೆಸ್ಟ್ ಆನ್ಯುಯಲ್ ಟೆಂಪರೇಚರ್ ರೆಕಾರ್ಡ್ ಆಗುವಂಥದ್ದು ಹಿಮಾಲಯನ್ ರೀಜನ್ಸ್ ನಲ್ಲಿ ಬೋತ್ ಡಯರ್ನಲ್ ಅಂಡ್ ಮೀನ್ ಆನ್ಯುಯಲ್ ಟೆಂಪರೇಚರ್ ರೇಂಜಸ್ ಆರ್ ಲೀಸ್ಟ್ ಇನ್ ಕೋಸ್ಟಲ್ ರೀಜನ್ಸ್ ಸೊ ಇವೆಲ್ಲ ನಿಮ್ಗೆ ಒಂದೊಂದು ಕ್ವಶನ್ ಆಗ್ಬೋದು ಒಂದೊಂದು ಪಾಯಿಂಟ್ ಕೂಡ ಈಗ ಹೈಯೆಸ್ಟ್ ಡಯರ್ನಲ್ ಟೆಂಪರೇಚರ್ನ ನಾವು ನೋಡುವಂಥದ್ದು ಟಾ ತಾರ್ ಡೆಸಾರ್ಟ್ ನಲ್ಲಿ ಹೈಯೆಸ್ಟ್ ಆನ್ಯುವಲ್ ಟೆಂಪರೇಚರ್ ಹಿಮಾಲಯನ್ ರೀಜನ್ ನಲ್ಲಿ ಬಟ್ ಬೋತ್ ಡಯರ್ನಲ್ ಅಂಡ್ ಮೀನ್ ಆನ್ಯುಯಲ್ ಟೆಂಪರೇಚರ್ ರೇಂಜಸ್ ಆರ್ ಲೀಸ್ಟ್ ಇನ್ ಕೋಸ್ಟಲ್ ಪ್ಲೇನ್ ಕೋಸ್ಟಲ್ ಪ್ಲೇನ್ ಅಲ್ಲಿ ಎರಡೂ ಕೂಡ ಲೀಸ್ಟ್ ಇರುತ್ತೆ ಇನ್ ಡಿಸೆಂಬರ್ ದ ಟೆಂಪರೇಚರ್ ಮೇ ಡಿಪ್ ಟು ಮೈನಸ್ ಫಾರ್ಟಿ ಡಿಗ್ರಿ ಸೆಲ್ಶಿಯಸ್ ಅಟ್ ಸಮ್ ಪ್ಲೇಸಸ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ವೈಲ್ ಇನ್ ಮೆನಿ ಕೋಸ್ಟಲ್ ರೀಜನ್ಸ್ ಅವರ ಟೆಂಪರೇಚರ್ ಇಸ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್

ಸೊ ಈಗ ಯಾವ ಯಾವ ಫ್ಯಾಕ್ಟರ್ಸ್ ಅಂತ ನೋಡೋಣ ಫಸ್ಟ್ ಲ್ಯಾಟಿಟ್ಯೂಡಿನಲ್ ಲೊಕೇಶನ್ ಮೀನ್ಸ್ ಲ್ಯಾಟಿಟ್ಯೂಡ್ ಸೆಕೆಂಡ್ ಒನ್ ಡಿಸ್ಟೆನ್ಸ್ ಫ್ರಮ್ ದ ಸಿ ಅಂದ್ರೆ ಆ ರೀಸನ್ ಇನ್ ಡಿಸ್ಟೆನ್ಸ್ ಸಿಇಿಂದ ಎಷ್ಟಿದೆ ಇದು ಕೂಡ ಮ್ಯಾಟರ್ ಆಗುತ್ತೆ ಇಂಡಿಯನ್ ಕ್ಲೈಮೇಟ್ ಅನ್ನು ನಾವು ಡಿಸೈಡ್ ಮಾಡೋದಿಕ್ಕೆ ನೆಕ್ಸ್ಟ್ ಹಿಮಾಲಯಾಸ್ ಫಿಸಿಯೋಗ್ರಫಿ ಮಾನ್ಸೂನ್ ವಿಂಡ್ಸ್ ಅಪ್ಪರ್ ಏರ್ ಸರ್ಕ್ಯುಲೇಷನ್ ಮತ್ತೆ ಎಲ್ಲಿನ ಅಂಡ್ ಲಾನಿನೋ ಆಮೇಲೆ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂಡ್ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಸೊ ಇದಿಷ್ಟು ಫ್ಯಾಕ್ಟರ್ಸ್ ಅನ್ನ ಒನ್ ಬೈ ಒನ್ ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗುತ್ತೆ ಎಕ್ಸಾಮ್ ನಲ್ಲಿ ಈ ಟಾಪಿಕ್ಸ್ ಮೇಲೆ ತುಂಬಾ ಕ್ವಶನ್ಸ್ ಕೇಳಿದರೆ ಬರೋ ಚಾನ್ಸಸ್ ಕೂಡ ಇರುತ್ತೆ ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಇಂಟ್ರೊಡಕ್ಷನ್ ಮತ್ತೆ ಇಂಡಿಯನ್ ಕ್ಲೈಮೇಟ್ ಫೀಚರ್ಸ್ ಬಗ್ಗೆ ತಿಳ್ಕೊಂಡಿದೀವಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಇಂಡಿಯನ್ ಕ್ಲೈಮೇಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಅದನ್ನ ಸಪ್ರೇಟ್ ಕ್ಲಾಸ್ ನಲ್ಲಿ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೇನೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗ್ದಿದೆ ಥ್ಯಾಂಕ್ ಯು